ನಮ್ಮ ಸಿ ಎಂ ಇಬ್ರಾಹಿಂರವರ ಸುಪುತ್ರ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ನಾನು ಸ್ವಲ್ಪ ಲೇಟಾಗಿ ಅಂತಿದ್ದೆ ಅವರು ಈಗ ನಮಾಜ್ಗೆ ಹೋಗ್ಬೇಕಾಗಿದೆ ಬೋರೇಗೌಡರು ಇದ್ದಾರೆ ತುಮಕೂರಿನ ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಿದ್ದವರು ಅವರು ಕೂಡ ಇದ್ದಾರೆ ವಾಣಿ ಶಿವರಾಮ್ ಅವರು ಇನ್ನೊಂದಿನ ಮಾಡ್ಕೊಳ್ತೀನಿ ಅಂತ ಬಂದಂಗೆ ಟೈಮ್ ಬೇಸ್ಕೊಂಡಿದ್ದಾರೆ ಇತ್ತೀಚೆಗೆ ತಾವೆಲ್ಲ ನೋಡಿರ್ಬೋದು ಈ ರಾಜಕೀಯವಾಗಿ ಒಂದು ಹೊಸ ಹೊಸ ಬೆಳವಣಿಗೆ ಆಗಿದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿದಿಂದ ಕೌಮಾದಿ ಪಕ್ಷಗಳಿಗೆಲ್ಲ ಹೊಂದಾಣಿಕೆಯಾಗಿ ಈ ನಮ್ಮ ದೇಶದ ಸಂವಿಧಾನ ವಿರೋಧವಾಗಿ ಏನು ಪತ್ರಿಕೆ ಮತ್ತು ಕೆಲಸ ನಡೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅದನ್ನು ಯಾವ ಥರ ನಮ್ಮ ಸಂವಿಧಾನ ಎತ್ತಿಡಬೇಕು ಸರ್ವ ಜನಾಂಗಕ್ಕೂ ಒಂದು ಶಾಂತಿ ತೋಟ ಏನು ನಮ್ಮ ದೇಶ ಭಾರತ ದೇಶ ಆ ಸಂಸ್ಕೃತಿಯನ್ನು ನಾವು ಎಲ್ಲರನ್ನ ಎತ್ತು ಕಟ್ಟಬೇಕು ಆ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದನ್ನು ಸೇರ್ಪಡೆ ಆಗಿದ್ದೀನಿ ಎಲ್ಲ ಹಿರಿಯರು ಭಾರಿ ಆತ್ಮದಿಂದ ನಮ್ಮ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಅದರನೇ ಮುಖ್ಯಮಂತ್ರಿ ಆದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಎಲ್ಲ ಸಮುದಾಯದ ಅಲ್ಪಸಂಖ್ಯಾತ ನಾಯಕರು ಜಮೀರ್ ಅಹಮದ್ ಸಾಹೇಬರು ನಸೀರ್ ಅಹಮದ್ ಸಾಹೇಬರು ನಸೀರ್ ಎಂ ಪಿ ನಸೀರ್ ಸಾಹೇಬರು ಮೈನಾರಿಟಿ ಪ್ರೆಸಿಡೆಂಟ್ ಜಬ್ಬಾರ್ ಖಾನ್ ಸಾಹೇಬರು ಎಲ್ಲ ಪಕ್ಷದ ಹಿರಿಯರು ನಮ್ಮನ್ನು ಭಾರಿ ಆತ್ಮೀಯದಿಂದ ಮತ್ತು ವಿನಂತಿ ಒಪ್ಪಿಸ್ಕೊಂಡಿದ್ದಾರೆ ನನ್ನ ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸಿಲ್ಲ ಏನಾದರೂ ಸ್ಥಾನಮಾನ ಈಗ ನಾನಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿರೋದು ನಮ್ದಂತ ಒಂದು ಸ್ವಂತ ಒಂದು ವರ್ಚಸ್ಸು ಮತ್ತು ರಾಜಕೀಯವಾಗಿ ಒಂದು ಹೆಜ್ಜೆ ಇಟ್ಟಿದ್ದೀನಿ ಈಗ ಹುಮನಾಬಾದಲ್ಲಿ ಇತ್ತೀಚೆಗೆ ನಡೆದಂಥ ಎರಡು ಸಾವಿರ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಯಾವುದೇ ಥರದ್ದು ಅಲ್ಲಿ ನಮ್ಮ ಬೇಸಿಲ್ಲ ಏನೆಲ್ಲ ಜನ ಪ್ರೀತಿ ವಿಶ್ವಾಸನ ಕೈ ಎತ್ತಿ ಹಿಡ್ದು ಮತದಾರರು ಮತ ಹಾಕಿದ್ದಾರೆ ನನ್ನ ಪರವಾಗಿ ಆ ಹಿನ್ನೆಲೆಯಲ್ಲಿ ನನಗೊಂದು ಏನೋ ಯುವಕರಿಗೆ ಒಂದು ಹೊಸ ಒಂದು ಕೈ ಭರವಸೆ ಮತ್ತು ಒಂದು ಸ್ಥಾನ ಮತ್ತು ಒಂದು ಅವಕಾಶ ಕೊಟ್ಟರೆ ರಾಜಕೀಯವಾಗಿ ಬೆಳೆಯೋದು ಒಂದು ಶಕ್ತಿ ಇದೆ ಜನ ಸೇವೆ ಮಾಡಬೇಕಂತ ಒಂದು ಇಚ್ಛೆ ಇದೆ ಅಂತ ನನ್ನ ಪಕ್ಷ ನನಗೆ ಒಂದು ಪಕ್ಷದಲ್ಲಿ ಸೇರ್ಪಡೆ ಮಾಡಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಪಕ್ಷ ಯಾವುದೋ ಯಾವ ಥರ ಜವಾಬ್ದಾರಿ ಕೊಡ್ತಾರೆ ಅದು ಎಂತ ಯಾವ ಜವಾಬ್ದಾರಿನೂ ನಾನು ತಗೊಳ್ಳೋಕ್ಕೆ ತಯಾರಿ ಯಾವ ಯಾವ ಲೋಕಸಭೆಗೆ ನೀವು ಆರಿಸ್ಕೊಂಡಿದ್ರೆ ಎಲ್ಲಿ ಪ್ರವಾಸ ಹೋಗೋಕ್ಕೆ ನೀವು ಸಿದ್ಧರಾಗಿದ್ದೀರ ಎಲ್ಲ ಕಡೆ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತೂ ನನಗೆ ಅದಂತೂ ನಾನೊಂದು ಪ್ರವಾಸ ಮಾಡಿ ನನ್ನದು ಒಂದು ವೋಟ್ರ್ ಬೇಸ್ ಇದೆ ಅಲ್ಲಿ ಅಲ್ಲೂ ಹೋಗ್ತೀನಿ ಇಡೀ ಬೆಂಗ್ಳೂರು ಸೆಂಟ್ರಲ್ನಲ್ಲಿ ನಮ್ಮ ಒಂದು ಇದಿದೆ ನೆಟ್ವರ್ಕ್ ಇದೆ ಅಲ್ಲೂ ನಾನು ಪ್ರಯತ್ನ ಪಡ್ತೀನಿ ಆದ ನಂತರ ಎಲ್ಲಿ ಪಕ್ಷ ನಮ್ಮ ಪಕ್ಷ ಸಂಘಟನೆ ಮಾಡೋಕ್ಕೆ ಎಲ್ಲೆಲ್ಲಿ ಏನು ಅವಮಾನ ಕೊಡ್ತೀನಿ ಅದಕ್ಕೆ ಹೋಗಕ್ಕೆ ಸಿದ್ಧವಾಗಿ ಭದ್ರಾವತಿ ಊರು ಅಲ್ಲಿ ಏನು ಮಾಡ್ತೀನಿ ಖಂಡಿತವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಬಾರಿ ನನಗನ್ಸುತ್ತೆ ಇಷ್ಟೂ ವರ್ಷದಿಂದ ಒಂದು ಹೊಸ ಒಂದು ವಾತಾವರಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ ನಾವು ಏನಾದರೂ ಪ್ರಯತ್ನ ಪಟ್ಟರೆ ಎಲ್ಲ ನಮ್ಮ ಇಡೀ ಶಾಸಕರಾಗಲಿ ನಾಯಕರಾಗಲಿ ಅಲ್ಲಿ ಹೋಗಿ ಪ್ರಯತ್ನ ಪಟ್ಟರೆ ಈ ಬಾರಿ ಗೆಲ್ಲದಂತೂ ಖಚಿತ ಕಾಣಿಸ್ತಾ ಇದೆ ನನಗೆ ಯಾಕಂದರೆ ಅಲ್ಲಿ ಜನ ಬೇಸರಾಗಿದ್ದಾರೆ ಎಷ್ಟು ಬಾರಿ ಅಂತ ಇವರು ವೋಟ್ ಹಾಕೋದು ಒಂದೇ ಪಕ್ಷಕ್ಕೆ ಒಂದೇ ಲೀಡರ್ಶಿಪ್ಗೆ ಮತ್ತು ಒಂದೇ ಕುಟುಂಬಕ್ಕೆ ಈ ಬಾರಿ ಒಂದು ಬದಲಾವಣೆ ಮಾಡಬೇಕಂತ ಒಂದು ಜನರಲ್ಲಿ ಒಂದು ಭಾವನೆ ಬರ್ತಾ ಇದೆ ನನಗನ್ಸುತ್ತೆ ನಾವು ಇನ್ನಷ್ಟು ಹೋಗಿ ಜನರನ್ನು ಪ್ರೋತ್ಸಾಹಿಸಿ ಅದರ ಮೇಲೆ ನಾವು ಒಂದು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಅದು ನಮ್ಮ ಮತಗಳಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಒಂದು ವಿಶ್ವಾಸ ಇದೆ ಯುವ ನಾಯಕರು ರಾಹುಲ್ ಗಾಂಧಿ ಬಗ್ಗೆ ತಮ್ಮ ಮಾತಮ್ಮ ಏ ನಾನು ಏನು ರಾಹುಲ್ ಗಾಂಧಿ ಬಗ್ಗೆ ಏನು ಅವ್ರ ಬಗ್ಗೆ ಸ್ಟಡಿ ಮಾಡಿದೀನಿ ಅವ್ರಿಗೆ ಅಧಿಕಾರ ಬೇಕಂತೂ ಅವ್ರಿಗೆ ಹೋರಾಟ ಅಲ್ಲ ಅದು ಯಾಕಂದರೆ ಅವ್ರ ಹುಟ್ಟಿದ ಬಿಫೋರ್ ಬಾರ್ನೇ ಅವ್ರ ಅಧಿಕಾರ ಅವ್ರ ಕುಟುಂಬದಲ್ಲಿ ಮತ್ತೆ ಅವರು ಇದರಲ್ಲಿ ನೋಡ್ಕೊಂಡು ಬಂದ ಮನುಷ್ಯರು ತಂದೆ ಅವ್ರದ್ದು ಇರ್ಬೋದು ಗ್ರ್ಯಾಂಡ್ ಫಾದರ್ ಇರ್ಬೋದು ಗ್ರ್ಯಾಂಡ್ ಮದರ್ ಇರ್ಬೋದು ಸ್ವತಃ ಅವ್ರ ಅಮ್ಮ ಅವರೇ ಒಂದು ಪವರ್ಫುಲ್ ಪೋಸ್ಟ್ನಲ್ಲಿ ದೇಶ ನಡೆಸಿರೋಂಥ ಒಂದು ಕುಟುಂಬ ಅವರು ಮತ್ತು ನೆಹರು ಜವಾಹರ್ಲಾಲ್ ಏನು ಇತಿಹಾಸ ಅಂದರೆ ಈಗ ನೀವು ಏನು ನೋಡ್ತಾ ಇದ್ದೀರ ದೊಡ್ಡ ದೊಡ್ಡ ಸಂಸ್ಥೆಗಳು ಐ ಐ ಟಿ ಇರಲಿ ಐ ಸಿ ಇರಲಿ ಎ ಸಿ ಇರಲಿ ಈ ದೊಡ್ಡ ಸಮಸ್ಯೆ ಅಲ್ಲ ಥ್ಯಾಂಕ್ಸ್ ಟು ಜವಾಹರ್ಲಾಲ್ ನೆಹರು ವಿಷನ್ ಇಸ್ರೋ ಡಿ ಆರ್ ಡಿ ಒ ಎಲ್ಲ ಇದೆಲ್ಲ ಅವ್ರ ವಿಷನ್ ಸೊ ಅಂಥ ಒಂದು ಕುಟುಂಬದಿಂದ ಬಂದಿರೋದು ಆ ಜೆನೆಟಿಕ್ಲಿ ಎಲ್ಲರದ್ದು ಒಂದು ಎಲ್ಲೋ ಒಂದು ಒಂದು ಕಡೆ ಅವ್ರನ್ನೆಲ್ಲ ಜೀನ್ಸ್ನಲ್ಲಿ ಇದ್ದೇ ಇದೆ ದೇಶ ಸೇವೆ ಮಾಡಬೇಕಂತ ಮತ್ತು ದೇಶದಲ್ಲಿ ಯುವಕರಿಗೆ ಅಂತ ಯಾಕಂದರೆ ಯುವಕರು ಬೆಳೆಸಿದ್ರೆ ದೇಶ ಬೆಳೆಯುತ್ತೆ ಆ ಒಂದು ಉದ್ದೇಶ ನನಗೆ ಅವ್ರ ಎಲ್ಲ ಮಾತು ಎಲ್ಲಿ ಹೋಗಿ ನಾನು ನೋಡ್ತಾ ಇದ್ದೀನಿ ಅದಿದೆ ಎರಡನೇದು ರೈತರದ್ದು ಏನು ಸಮಸ್ಯೆಗಳಿದೆ ಭಾರಿ ಹತ್ತಿರದಿಂದ ಈ ಭಾರತ್ ಜೋಡೋ ಯಾತ್ರದಲ್ಲಿ ಇಡೀ ನಾರ್ತ್ ಟು ಸೌತ್ ಈಸ್ಟ್ ಟು ವೆಸ್ಟ್ ಅವರು ಯಾತ್ರೆ ಮಾಡಿ ಜನರ ಸಮಸ್ಯೆ ರೈತರ ಸಮಸ್ಯೆ ಏನಂತ ಅರ್ಥ ಮಾಡ್ಕೊಂಡು ಅವ್ರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ನನಗನ್ಸುತ್ತೆ ಅವ್ರಿಗೆ ಒಳ್ಳೆಯ ಒಂದು ಐಡಿಯಾ ಏನು ಕೀಳುಮಟ್ಟದ ಏನು ಗ್ರೌಂಡ್ ಲೆವೆಲಲ್ಲಿ ಏನು ಸಿಚುವೇಶನ್ ಇದೆ ಅಂತ ಅವ್ರಿಗೂ ಸಂಪೂರ್ಣವಾಗಿ ಮಾಹಿತಿ ಇದೆ ಅವರು ಒಂದು ಒಳ್ಳೆಯ ನಾಯಕತ್ವ ಅವರು ಬಯಸ್ತಾರಂತ ಅಂತ ಪೂರ್ಣ ವಿಶ್ವಾಸ ಇದೆ ಮುಂದೆ ಬರೋ ದಿನಗಳಲ್ಲಿ ಜನರ ಹತ್ರ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಒಳ್ಳೆಯ ಆಡಳಿತ ಆಗುತ್ತೆ ಅಂತ ಪೂರ್ಣ ವಿಶ್ವಾಸ ಇದೆ ಆ ಒಂದು ವಿಶ್ವಾಸದಲ್ಲಿ ನಾವು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ವಿ ಆದ ನಂತರ ಎಲ್ಲರೂ ಒಂದು ಬಾರಿ ಒಂದು ಯುವಕರಿಗೆ ಅವರು ಸಹ ಯುವಕರು ಅವ್ರಿಗೊಂದು ಮೌಕ ಒಂದು ಚಾನ್ಸ್ ಕೊಡಬೇಕು ಕೊಟ್ಟ ನಂತರ ಒಂದು ದೇಶದ ಒಳ್ಳೆ ಆಡಳಿತ ಸರ್ಕಾರ ಆಗುತ್ತೆ ರಾಜೀವ್ ಗಾಂಧಿ ಅವರು ದೇಶಕ್ಕೆ ಕಂಪ್ಯೂಟರ್ ಕ್ರಾಂತಿ ಮೊಬೈಲ್ ಕ್ರಾಂತಿ ಮಾಡೋದು ಅದ್ರ ಬಗ್ಗೆ ಒಂದು ಈಗ ಅವರು ಕಂಪ್ಯೂಟರ್ ಕ್ರಾಂತಿ ಮೊಬೈಲ್ ಕ್ರಾಂತಿ ಮಾಡೋಕ್ಕೋಸ್ಕರ ನಾವು ಮಾಧ್ಯಮ ಮುಖಾಂತರ ನೀವೇ ನೋಡಿ ನಿಮ್ದೇ ಟೆಕ್ನಾಲಜಿ ಮೈಕ್ ಸಿಸ್ಟಮ್ ಇದೆ ಕ್ಯಾಮ್ರಾ ಸಿಸ್ಟಮ್ ಇದೆ ಮೊಬೈಲ್ ಟೆಕ್ನಾಲಜಿ ಮತ್ತು ಈ ಇದೇನು ದ್ವೇಷದ ರಾಜಕಾರಣಿ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಾಟ್ಸಾಪ್ ಯೂನಿವರ್ಸಿಟಿ ಸಂಘಿಗಳು ಅದು ಥ್ಯಾಂಕ್ಸ್ ಟು ರಾಜ್ ರಾಜೀವ್ ಗಾಂಧಿ ಅವ್ರ ಹತ್ರ ಹೇಳಬೇಕು ಯಾಕಂದ್ರೆ ಏನು ಏನು ರಾಂಗ್ ಇನ್ಫಾರ್ಮೇಶನ್ ಪ್ರೊಬೊಗೇಷನ್ ಮಾಡಿ ಎಲ್ಲ ಕೆಟ್ಟ ವಿಷಯಗಳೆಲ್ಲ ನೀವು ಸೋಷಿಯಲ್ ಮೀಡಿಯಲ್ಲಿ ಪ್ರೊಬೊಗೇಟ್ ಮಾಡ್ತಾ ಇರೋದು ಆ ಕೂಡ ಈ ಡಿಜಿಟಲ್ ರೆವಲ್ಯೂಷನ್ ಬಂದಿರೋಕ್ಕೋಸ್ಕರ ಅವರೊಂದು ವಿಷನ್ ಇತ್ತು ಮಾಡಿದರೆ ನಾವು ಅದನ್ನು ಸರಿಯಾಗಿ ಒಪ್ಪಿಸ್ಕೊಳ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದನ್ನು ಕೆಟ್ಟದ್ದು ಮಾಡ್ಬೋದು ಜನರಿಗೆ ಸಾಮಾನ್ಯ ಜನರಿಗೆ ಸ ಎಲ್ಲ ಇವರಿಗೆ ಒಳ್ಳೆಯದು ಮಾಡ್ಬೋದು ಅದು ನಿಮ್ಮ ಕೈಯಾಗಿ ಬಿಟ್ಟಿದ್ದು ನೀವು ಯಾವ ಥರ ಅದನ್ನು ಉಪಯೋಗಿಸ್ಕಿರ ಉಪಯೋಗಿಸ್ಕೊಡ್ಬೇಕು ಇಲ್ಲ ದುರಿಗೆ ಉಪಯೋಗಿಸ್ತೀರ ಅಂತ ಅದಕ್ಕೆ ನಾವು ಒಂದು ಒಳ್ಳೆಯ ನಾಗರಿಕಾಗಿ ಎಂಥ ಮೀಡಿಯಮ್ ಇರಲಿ ಸೋಷಿಯಲ್ ಮೀಡಿಯಾ ಇರಲಿ ಪ್ರಿಂಟ್ ಮೀಡಿಯಾ ಇರಲಿ ಸೊ ಯಾವ ಥರದ್ದು ಮೀಡಿಯಮ್ ಇರಲಿ ನೀವು ಅದನ್ನು ಸರಿಯಾಗಿ ನಾಲ್ಕು ಜನರು ಅಭಿವೃದ್ಧಿ ಆಗಬೇಕು ಸೊಸೈಟಿನಲ್ಲಿ ಒಳ್ಳೇದಾಗಬೇಕಂತ ಒಂದು ಉದ್ದೇಶದಿಂದ ನೀವು ಒಳ್ಳೆ ಉಪಯೋಗಿಸ್ಕೊಳ್ಬೇಕಂತ ನಾನು ವಿನಂತಿ ಕೈ ಜೋಡಿ ವಿನಂತಿ ಮಾಡ್ತೀನಿ ಸಮಸ್ತ ನಾಡಿನ ಸಮಸ್ತ ನಾಡಿನ ಇಡೀ ಕರ್ನಾಟಕದ ಮಹಾ ಜನತೆಗೆ ಉಬಾದಿ ಮತ್ತು ರಂಜಾನ್ ಈದ್ಗೆ ಎಲ್ಲರಿಗೂ ಶುಭಾರ್ಶೆಗಳು ಈ ಉಬಾದಿ ಹಬ್ಬ ಉಗಾದಿ ಹಬ್ಬ ಒಂದು ಪುರ ಹೊಸ ವರ್ಷ ಪ್ರಾರಂಭ ಆಗಿರೋದು ಈ ಹೊಸ ವರ್ಷ ಹಿನ್ನೆಲೆಯಲ್ಲಿ ನೀವು ಸಹ ಮನಸ್ ಮಾಡಿ ಈ ದೇಶದಲ್ಲಿ ಒಂದು ಹೊಸ ಆಡಳಿತವಾದಂಥ ಸರ್ಕಾರ ನೀವು ತರಬೇಕಂತ ನನ್ನ ಕೈ ಜೋಡಿಸಿ ವಿನಂತಿಸಿ ನೀವು ಎಲ್ಲರ ಇದನ್ನು ಒಂದು ಒಳ್ಳೆಯ ಒಂದು ಆಡಳಿತ ಸರ್ಕಾರ ತರಬೇಕಂತ ನಾನು ವಿನಂತಿ ಮಾಡ್ತೀನಿ ಮತ್ತು ರಂಜಾನ್ ಹಬ್ಬದ ಇಪ್ಪತ್ತು ಮೂವತ್ತು ದಿನದ ಹಬ್ಬ ಮುಗಿಸಿದ ನಂತರ ನೀವೆಲ್ಲರೂ ಇವತ್ತು ಹಬ್ಬ ಆಚರಣೆ ಮಾಡ್ತಿದ್ದೀರ ಏನು ಮೂವತ್ತು ದಿನಗಳಲ್ಲಿ ನಿಮ್ಮ ಪ್ರಾರ್ಥನೆ ಸೇವೆ ಏನು ನೀವು ಜನ್ ದೇವರ ಮೇಲೆ ವಿಶ್ವಾಸ ನಂಬಿಕೆ ಇಟ್ಕೊಂಡು ನೀವೇನು ಪ್ರಾರ್ಥನಿಸ್ತಿದ್ದೀರ ಅದೇ ಥರ ಬರೋ ಹನ್ನೊಂದು ತಿಂಗಳು ಇಡೀ ಮುಸಮಾ ಮುಸಲ್ಮಾನ್ ಸಮಾಜ ಇದೇ ಥರ ನೀವು ನಡ್ಕೊಂಡು ಭಾರಿ ವಿನಮ್ರತೆಯಿಂದ ನೀವು ಜೀವನ ಮಾಡಿಕೊಡ್ಬೇಕಂತ ನಾನು ಕಾಳ್ಕಜಿ ಮಾಡಿ ನಿಮ್ಮ ಹತ್ರ ಎಲ್ಲದೂ ಒಂದು ಸಂದೇಶ ತಿಳಿಸಿ ಅಂತ ಹೇಳಿ ಜೈ ಹಿಂದ್ ಜೈ ಕರ್ನಾಟಕ